ಕೇಳಿದ್ದೆ ನಿತ್ಯಾನಂದ. ಇವತ್ತಿನ ವಿಷಯ ಕೈ ವಿಷ ಅಥವಾ ಮದ್ದು ಹಾಕುವುದು. ಹೊಟ್ಟೆಯಲ್ಲಿ ಮದ್ದು ಹಾಕಿದ್ದಾರೆ, ಔಷಧ ಹಾಕಿದ್ದಾರೆ, ಮಾಡಿಕೆ ಮಾಡಿದ್ದಾರೆ ಎಂದು ಬಹಳಷ್ಟು ಮಂದಿಯ ನಂಬಿಕೆ. ಅದು ಮೂಢನಂಬಿಕೆಯೋ ನಂಬಿಕೆಯೋ ಆ ವಿಷಯ ಬೇಡ. ಇದಕ್ಕೆ ಕೆಲವರು ಕೈ ವಿಷ ಎನ್ನುತ್ತಾರೆ. ಇದರ ಅರ್ಥ ಕೈ ವಶ ಎಂದು ಕೂಡ ಆಗುತ್ತದೆ. ಅದು ಕೈ ವಶ, ವಶೀಕರಣ ವಿದ್ಯೆ ಮಾಡಿದ್ದಕ್ಕೆ ಕೈ ವಶ, ಅದು ಕೈ ವಿಷ ಅಂತ ಬದಲಾಗಿರಬೇಕು. ಇದು ವಶೀಕರಣ ವಿದ್ಯೆಯಾಗಿದ್ದು ಇದನ್ನು ಸೇವಿಸಿದವರು ಮಾನಸಿಕ ರೋಗದಿಂದ ಬಳಲುತ್ತಾರೆ. ರೋಗಿಯು ಕ್ರಶನಾಗುತ್ತಾನೆ, ಊಟ ಸೇರುವುದಿಲ್ಲ, ಮಲವಿಸರ್ಜನೆ ಸರಳವಾಗಿ ಆಗುವುದಿಲ್ಲ, ವ್ಯಕ್ತಿಗೆ ಭಯ ಆರಂಭವಾಗುತ್ತದೆ. ಹೆಚ್ಚಾಗಿ ಈ ಮದ್ದು ಎಂಬುದನ್ನು ಕಾಫಿ ಪಾನೀಯದಲ್ಲಿ ಹಾಕಿಕೊಡುತ್ತಾರೆ ಎನ್ನುತ್ತಾರೆ. ನನ್ನ ಸಂಶೋಧನೆ ಹಾಗೂ ಹಲವು ಶ್ರೇಷ್ಠ ವೈದ್ಯರ ಅನುಭವಗಳನ್ನು ನಾನು ಸಂಗ್ರಹಿಸಿರುತ್ತೇನೆ. ಕೇರಳ, ಬಿಹಾರ, ಅಸ್ಸಾಂ ಹಾಗೂ ಕೆಲವು ಕಾಫಿ ತೋಟ ಇರುವ ಕಡೆ ದುಡಿಯುವ ಆಡು ಮನುಷ್ಯರನ್ನು ಈ ಮದ್ದು ಹಾಕಿ ಅವರನ್ನು ಗುಲಾಮರನ್ನಾಗಿ ಮಾಡುತ್ತಾರೆ ಎನ್ನುತ್ತಾರೆ. ಆ ಆಡುಗಳು ಇದನ್ನು ಸೇವಿಸಿದಾಗ ಗುಲಾಮನಾಗಿಯೇ ಉಳಿಯುತ್ತಾನೆ. ಅಲ್ಲಿ ಪುಕ್ಸಟೆ ಯಾವುದೇ ಸಂಬಳ ಇಲ್ಲದೆ ಅವನು ದುಡಿತಾ ಇರ್ತಾನೆ, ಮನೆ ಮಠ ಎಲ್ಲವನ್ನು ಮರೆಯುತ್ತಾನೆ ಎನ್ನುತ್ತಾರೆ. ಸ್ತ್ರೀಯನ್ನು ಪುರುಷನು, ಪುರುಷನು ಸ್ತ್ರೀಯನ್ನು ವಶ ಮಾಡಿಸಿಕೊಳ್ಳುತ್ತಾರೆ ಎನ್ನುತ್ತಾರೆ. ಹೀಗೆ ಈ ಪ್ರಯೋಗ ನಡೆಯುತ್ತದೆ. ಒಂದು ರೀತಿಯಲ್ಲಿ ಒಂದು ಪ್ರಾಣಿಯ ಇಕ್ಕೆಯನ್ನು ಅರ್ಧ ತುಂಡು ಮಾಡಿ ಎರಡು ಭಾಗ ಮಾಡುತ್ತಾರೆ. ಒಂದು ಭಾಗವನ್ನು ಶೇಂದಿಯಲ್ಲಿ ಹಾಕಿ ಕುಡಿಸಿದರೆ ಅವನು ನೀಡಿದವನ ವಶವಾಗುತ್ತಾನೆ ಹಾಗೂ ಮಾನಸಿಕ ರೋಗಿಯಾಗುತ್ತಾನೆ. ಅರ್ಧ ಭಾಗವನ್ನು ನೀಡಿದ ಆತ ಇಟ್ಟುಕೊಳ್ಳುತ್ತಾನೆ, ತನ್ನ ಬಳಿ ಇಟ್ಟಿರುತ್ತಾನೆ. ಮರಳಿ ಅದನ್ನು ಶೇಂದಿಯಲ್ಲಿ ಹಾಕಿ ಕುಡಿಸಿದಾಗ ಮಾತ್ರ ಆ ರೋಗಿ ಮೂಲ ಸ್ಥಿತಿಗೆ ಬರುತ್ತಾನೆ ಎನ್ನುತ್ತಾರೆ. ಇದು ನಮ್ಮ ಕಡೆ ಹಳ್ಳಿ ಹಳ್ಳಿ ನಡೆಯುತ್ತದೆ. ಹಾಗೆಯೇ ಒಂದು ಕಾಡಿನಲ್ಲಿ ದೊರೆಯುವ ಅಮೂಲ್ಯವಾದ ಒಂದು ಚಿಕ್ಕ ಪ್ರಾಣಿಯ ಮೃತದೇಹವನ್ನು ಅದನ್ನು ಅಡಿಗೆ ಮಾಡುವ ಒಲೆಯ ಮೇಲೆ ನೇತು ಹಾಕುತ್ತಾರೆ. ಸತ್ತು ಅದು ಬಿಸಿಗೆ ಒಣಗಿ ಅದರಿಂದ ಒಂದು ವಿಧದ ಎಣ್ಣೆ ಹನಿಯನೆಯಾಗಿ ಬೀಳತೊಡಗುತ್ತದೆ. ಕೆಳಗಡೆ ಅಕ್ಕಿಯ ಹಿಟ್ಟನ್ನು ಒಂದು ಮೊರದಲ್ಲಿ ಇಟ್ಟು ಬಿಡುತ್ತಾರೆ. ಬಿದ್ದ ಎಣ್ಣೆಯ ಪ್ರಭಾವದಿಂದ ಅಕ್ಕಿ ಹಿಟ್ಟು ಗುಳಿಗೆ ರೂಪವನ್ನು ತಾಳುತ್ತದೆ. ಅದನ್ನು ಗುಳಿಗೆ ಮಾಡಿ ಅದನ್ನು ಯಾವುದೇ ವ್ಯಕ್ತಿಗೆ ನೀಡಿದಾಗ ಸೇವಿಸಿದ ವ್ಯಕ್ತಿ ನೀಡಿದ ವ್ಯಕ್ತಿಯ ವಶವಾಗುತ್ತಾನೆ ಎನ್ನುತ್ತಾರೆ. ಇದಕ್ಕೆ ಪರಿಹಾರವೆಂದರೆ ಗೇಂಡಾಮೃಗ ಅಂದರೆ ಖಡ್ಗಮೃಗದ ಕೋಡನ್ನು ಜೇನುತುಪ್ಪದಲ್ಲಿ ತೆಗೆದು ಕೊಟ್ಟಾಗ ಅವನು ಗುಣಮುಖನಾಗುತ್ತಾನೆ ಎನ್ನುತ್ತಾರೆ. ಕೆಲವರು ಆಹಾರ ಪದಾರ್ಥ ನೀಡಿದರೂ ಕರುಣಿನಲ್ಲಿ ಮಲವು ಗಟ್ಟಿಯಾಗಿ ವ್ಯಕ್ತಿ ಬಳಲುತ್ತಾನೆ. ಇದಕ್ಕೆ ಕೈ ವಿಷ ಮದ್ದು ಹಾಕುವುದು ಎನ್ನುತ್ತಾರೆ. ಅದನ್ನು ನಿವಾರಿಸುವ ಔಷಧ ಕೇರಳದ ಪ್ರಸಿದ್ಧ ಸಿದ್ಧವೈದ್ಯರು ಕಂಡುಹಿಡಿದಿದ್ದಾರೆ. ಆ ಔಷಧ ನಮ್ಮ ಬೇವಿನಕೊಪ್ಪದ ಆರೋಗ್ಯಧಾಮದಲ್ಲಿ ದೊರೆಯುತ್ತದೆ.